ಹಾಸನದ ಟಿಕೆಟ್ ಗೊಂದಲ ಇನ್ನೂ ಕೂಡ ಬಗೆಹರಿಯುವಂತ ಲಕ್ಷಣ ಕಾಣಿಸ್ತಾ ಇಲ್ಲ ಟಿಕೆಟ್ ಗೊಂದಲದ ಮಧ್ಯೆ ಭವಾನಿ ರೇವಣ್ಣ ಅವರು ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ರಾಮೇಶ್ವರನಿಗೆ ಇವತ್ತು ಪೂಜೆಯನ್ನ ಸಲ್ಲಿಸಿ ಪ್ರಚಾರವನ್ನ ನಡೆಸಿದ್ದಾರೆ ಭವಾನಿ ರೇವಣ್ಣ ಅವರು ಹೆಚ್ಡಿ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಭವಾನಿ ರೇವಣ್ಣ ಅವರಿಗೆ ಸಾಥನ್ನ ಕೊಟ್ಟರು ಹೀಗಾಗಿ ಭವಾನಿ ರೇವಣ್ಣ ಅವರ ನಡೆ ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾರೆ ಇದರ ಬೆನ್ನಲ್ಲೇ ಭವಾನಿ ಅಭ್ಯರ್ಥಿ ಅಲ್ಲ ಅಂತ ಹೇಳಿ ಹೆಚ್ಡಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಕುಮಾರಣ್ಣನ ನಿರ್ಧಾರವೇ ಅಂತಿಮ ಅನ್ನುವಂತ ಮಾತನ್ನ ಹೆಚ್ಡಿ ರೇವಣ್ಣ ಅವರು ಕೂಡ ಹೇಳಿದ್ದಾರೆ ಆ ಮೂಲಕ ಗೊಂದಲಕ್ಕೆ ತೆರೆ ಎಳೆಯುವಂತ ಪ್ರಯತ್ನ ದಳಪತಿಗಳ ಕಡೆಯಿಂದ ಆಗಿದೆ ಆಸನದಲ್ಲಿ ಇವತ್ತಿನಿಂದ ರೇವಣ್ಣ ಅವರು ಅಲ್ಲಿಯ ಲೋಕಸಭಾ ಸದಸ್ಯರು ಭವಾನಿ ಅವರು ಪಕ್ಷದ ಸಂಘಟನೆಗೋಸ್ಕರವಾಗಿ ಮುಂದಿನ ಚುನಾವಣೆಗೆ ತಯಾರಿಗೋಸ್ಕರ ಹೊರಟಿದ್ದಾರೆ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ ಪಕ್ಷದ ಅಭ್ಯರ್ಥಿ ಅಲ್ಟಿಮೇಟ್ಲಿ ಯಾರು ಮಾಡತಕ್ಕಂತ ನಿರ್ಧಾರ ಆಗುತ್ತೆ ಅವರ ಅಭ್ಯರ್ಥಿ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ನೋಡಿ ನಾನು ಹೇಳೋದು ಒಂದು ನಿಮಿಷ ಹೇಳ್ತೀನಿ ಇಡಿ ರಾಜ್ಯದಲ್ಲಿ ಕುಮಾರಣ್ಣ ಇಬ್ರಾಹಿಂ ಸಾಹೇಬ್ ದೇವೇಗೌಡರು ಅವರು ಅಧಿಕಾರ ನಮ್ಮ ಪಕ್ಷ ನೀವೇನು ಗಾಬರಿ ಆಗಬೇಕಿಲ್ಲ ನಾವು ಪಕ್ಷ ಇಲ್ಲಿ ಜಿಲ್ಲೆ ಒಳಗೆ ಸದೃಢವಾಗಿದೆ ಏಳು ವಿಧಾನಸಭಾ ಕ್ಷೇತ್ರನ ಗೆಲ್ಲೋದಕ್ಕೆ ನಾವು ಈ ಜಿಲ್ಲೆ ದೇವೇಗೌಡರ ಏನು ಕೊಡುಗೆ ಇದೆ ಕುಮಾರಣ್ಣನ ಏನು ಕೊಡುಗೆ ಇದೆ ಅದನ್ನ ಚುನಾವಣೆ ಬರಲಿ ಬಹಿರಂಗವಾಗಿ ಕೆಲವರು ಎರಡು ರಾಷ್ಟ್ರೀಯ ಪಕ್ಷಗಳು ಹೇಳ್ತಾರೆ ಏನೇನು ಪ್ರಚಾರ ಅಪಪ್ರಚಾರ ಎರಡು ವರ್ಷದಿಂದ ನಡೀತಾ ಇತ್ತಪ್ಪ ನೋಡಿದ್ರೆ ಕುಮಾರಣ್ಣ ಏನು ಡೈರೆಕ್ಟ್ ಹಾಸನದ ಟಿಕೆಟ್ ಯಾರಿಗೆ ಅನ್ನುವಂತದೇ ಸದ್ಯಕ್ಕಿರುವಂತಹ ಬಹಳ ದೊಡ್ಡ ಕುತೂಹಲ ಜೆಡಿಎಸ್ ಗೆ ಟಿಕೆಟ್ ಹಂಚಿಕೆ ಹಾಸನದ ಟಿಕೆಟ್ ಹಂಚಿಕೆ ದೊಡ್ಡ ಸವಾಲಾಗಿ ನಾಯಕರಿಗೆ ಪರಿಣಮಿಸಿಬಿಟ್ಟಿದೆ ಯಾಕಂದ್ರೆ ಸ್ವರೂಪ್ ಪ್ರಕಾಶ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ನಾನೇ ಹಾಸನದ ಅಭ್ಯರ್ಥಿ ಅಂತ ಹೇಳಿ ಖುದ್ದಾಗಿ ತಾವೇ ಘೋಷಣೆ ಮಾಡುವ ಮೂಲಕ ಗೊಂದಲವನ್ನ ಕ್ರಿಯೇಟ್ ಮಾಡಿಬಿಟ್ರು ಅದಾದ ನಂತರದಲ್ಲಿ ಆದಂತ ಡೆವಲಪ್ಮೆಂಟ್ ಕೂಡ ನಾವು ಗಮನಿಸಿದ್ವಿ ಹೆಚ್ಡಿ ರೇವಣ್ಣ ಅವರು ಕೂಡ ಹಾಸನದಿಂದ ಸ್ಪರ್ಧೆ ಮಾಡೋಕೆ ಉತ್ಸುಕರಾಗಿದ್ದಾರೆ ಅನ್ನುವಂತ ಮಾತು ಕೇಳಬಂತು ಇವತ್ತು ಭವಾನಿ ರೇವಣ್ಣ ಅವರು ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ದ ಹಾಗೆ ಖುದ್ದು ಹೆಚ್ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟರು ಭವಾನಿ ರೇವಣ್ಣ ಅವರು ಪಕ್ಷದ ಪರವಾಗಿ ಅವರು ಪ್ರಚಾರವನ್ನ ಮಾಡುತ್ತಿದ್ದಾರೆ ಅವರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಮತ್ತೊಂದು ಕಡೆ ಗೊಂದಲವನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಹೆಚ್ಡಿ ರೇವಣ್ಣ ಅವರು ಕೂಡ ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಸುದ್ದಿಗೋಷ್ಠಿಯನ್ನ ಮಾಡಿ ಹಾಸನದ ಅಭ್ಯರ್ಥಿ ಯಾರು ಅನ್ನುವಂತ ವಿಚಾರವನ್ನ ಇಬ್ರಾಹಿಂ ಹಾಗೆ ಪಕ್ಷದ ವರಿಷ್ಠರು ಹೆಚ್ಡಿ ದೇವೇಗೌಡ ಅವರು ಇರಬಹುದು ಅಥವಾ ಹೆಚ್ಡಿ ಕುಮಾರಸ್ವಾಮಿ ಅವರು ಇರಬಹುದು ಅವರು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅಲ್ಲಿಗೆ ಇನ್ನೂ ಕೂಡ ಹಾಸನದ ಟಿಕೆಟ್ ಯಾರಿಗೆ ಅನ್ನುವಂತ ಗೊಂದಲ ಜೆಡಿಎಸ್ ನಲ್ಲಿ ಬಗೆಹರಿದಿಲ್ಲ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ